ರೈತರ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಮತ್ತು ಕೇಂದ್ರ ಸರ್ಕಾರದ ಆಶ್ವಾಸನೆ ಹುಸಿಯಾದ ಹಿನ್ನೆಲೆಯಲ್ಲಿ ರೈತರಿಗೆ ಮಾರಕವಾದ ಕೃಷಿ ಮಸೂದೆ ಖಂಡಿಸಿ ಇದೇ ಇಪ್ಪತ್ತೇಳರಂದು ರೈತರು ಭಾರತ್ ಬಂದ್ ಕರೆ ನೀಡಿದ್ದಾರೆ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕೇಂದ್ರದ ಬಿಜೆಪಿ ಸರ್ಕಾರದ ಬರುವ ಮುಂಚೆ ರೈತರಿಗೆ ದೊಡ್ಡ ದೊಡ್ಡ ಆಶ್ವಾಸನೆ ಕೊಟ್ಟಿತ್ತು ರೈತರ ಸಾಲ ಮನ್ನಾ ಮಾಡುತ್ತೇವೆ ಸ್ವಾಮಿನಾಥನ್ ವರದಿ ಜಾರಿ ಮಾಡುವುದಾಗಿ ಹೇಳಿ ಅಧಿಕಾರ ಬಂದು ಎಂಟು ವರ್ಷಗಳು ಆದರೂ ಯಾವುದೂ ಆಗಿಲ್ಲ ಎಂದು ಟೀಕಿಸಿದರು ಇನ್ನು ದಿನ ಬಳಕೆ ಮಾಡುವ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಹೆಚ್ಚಾಗಿದ್ದು ಕೃಷಿ ಬೆಳೆಗಳು ಮಾರುಕಟ್ಟೆಯಲ್ಲಿ ಕುಸಿದಿವೆ ಮತ್ತು ಕೃಷಿಗೆ ಮಾರಕವಾಗಿರುವ ಮಸೂದೆಗಳನ್ನು ನಾವು ಖಂಡಿಸುತ್ತೇವೆ ಎಂದರು ನಲವತ್ತಕ್ಕೂ ಹೆಚ್ಚು ಸಂಘಟನೆಗಳು ಕೂಡಿಸಿ ಭಾರತ್ ಬಂದ್ಗೆ ಬೆಂಬಲ ನೀಡುತ್ತೇವೆ ಕೇಂದ್ರ ಸರ್ಕಾರ ಸ್ಪಂದಿಸಲಿಲ್ಲವೆಂದರೆ ನಿರಂತರವಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಬಹಳ ದೊಡ್ಡ ದೊಡ್ಡ ಆಶ್ವಾಸನೆಗಳನ್ನ ಈ ದೇಶದ ರೈತರಿಗೆ ಕೊಟ್ಟಿತ್ತು ರೈತರ ಸಾಲ ಮನ್ನಾ ಮಾಡ್ತೀವಿ ಅಧಿಕಾರಕ್ಕೆ ಬಂದ್ರೆ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀವಿ ಮತ್ತು ರೈತರ ಉತ್ಪನ್ನಗಳಿಗೆ ಎಮ್ಮೆ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹುಷಿಯಾಗಿದೆ ಕೃಷಿ ಸಂಕಟ ಹೆಚ್ಚಾಗಿದೆ ಇವತ್ತು ಮೊದಲಿಗಿಂತಲೂ ಹೆಚ್ಚಾಗಿದೆ ಮೊದಲು ಇತ್ತು ಆದರೆ ಇವತ್ತು ದುಪ್ಪಟ್ಟಾಗಿತ್ತು ಗ್ಯಾಸ್ ಬೆಲೆ ಹೆಚ್ಚಾಗಿದೆ ಡೀಸೆಲ್ ಬೆಲೆ ಹೆಚ್ಚಾಗಿದೆ ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ ರಸಗೊಬ್ಬರದ ಬೆಲೆ ಕೀಟನಾಶಕದ ಬೆಲೆ ಹೆಚ್ಚಾಗಿದೆ ಕೃಷಿ ವೆಚ್ಚ ಹೆಚ್ಚಾಗಿದೆ ಉತ್ಪನ್ನ ಕಡಿಮೆ ಆಗಿದೆ ಒಂದು ಸಂಕಷ್ಟದಲ್ಲಿ ಕೃಷಿ ಕ್ಷೇತ್ರ ಅತೀವ ಸಂಕಷ್ಟದಲ್ಲಿ ಬೆಲೆ ಕುಸಿದ ಇವತ್ತು ರೈತರು ಕಂಗಾಲ ಸಂದರ್ಭದಲ್ಲಿ ಕೃಷಿಗೆ ಮಾರಕವಾದಂಥ ಮೂರು ಮಸೂದೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿದೆ ಅದು ಏನಂದ್ರೆ ಯಾವುದೇ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗೋದಿಲ್ಲ ಬದಲಾಗಿ ಈ ದೇಶದ ಕಾರ್ಪೊರೇಟ್ ಕಂಪನಿಗಳಿಗೆ ಈ ರೈತರ ಭೂಮಿಯನ್ನು ಮತ್ತು ಕೃಷಿ ಮಾರುಕಟ್ಟೆಯನ್ನು ಸಂಪೂರ್ಣ ಕಾರ್ಪೊರೇಟ್ ಕಂಪನಿಗಳಿಗೆ ಒಪ್ಪಿಸ್ತಕ್ಕಂಥ ಕಾಯ್ದೆಗಳಾಗಿರೋದ್ರಿಂದ ಅದನ್ನು ನಾವು ಇವತ್ತು ಕಳೆದ ಹತ್ತು ತಿಂಗಳಿಂದ ಈ ದೇಶದಲ್ಲಿ ವಿರೋಧ ಮಾಡ್ತಾ ಇದ್ದೀವಿ ಮತ್ತು ಭಾಳ ಮುಖ್ಯವಾದಂಥದ್ದು ಎಮ್ ಎಸ್ ಪಿಗೆ ಏನು ಕಾನೂನಿನ ಚೌಕಟ್ಟಿ ನಡೆಯಲು ತರಬೇಕಂತ ಭಾಳ ಮುಖ್ಯವಾದಂಥ ಬೇಡಿಕೆ ಇದೆ ಆ ಒತ್ತಾಯಗಳ ರೈತರ ಒತ್ತಾಯಗಳನ್ನು ಎಲ್ಲಿವರೆಗೆ ಕೇಂದ್ರ ಸರ್ಕಾರ ಈಡೇರಿಸೋದಿಲ್ವೋ ಅಲ್ಲಿವರೆಗೆ ನಮ್ಮ ಚಳುವಳಿ ಮುಂದುವರಿತದೆ ನಾವು ಭಾಳ ತಾಳ್ಮೆಯಿಂದ ಈ ಚಳವಳಿಯನ್ನು ಮಾಡ್ತೀವಿ ಇಪ್ಪತ್ತೇಳನೇ ತಾರೀಕು ಬಂದ್ಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿದೆ ಭಾರತ್ ಬಂದ್ಗೆ ಕರ್ನಾಟಕದಲ್ಲಿ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಈ ಬಂದನ್ನು ಶಾಂತಿಯುತವಾಗಿ ಶಿಸ್ತಿನಿಂದ ಆಚರಣೆ ಮಾಡ್ಲಿಕ್ಕೆ ಸುಮಾರು ನಲವತ್ತು ಸಂಘಟನೆಗಳು ಸೇರಿ ಇವತ್ತು ನಾವು ಬಂಧನ ಮಾಡ್ತೀವಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೀವಿ ನಾವು ಯಾವುದೇ ಸಂಘರ್ಷಕ್ಕೆ ಹೋಗೋದಿಲ್ಲ ಇದು ಯಾಕಂದ್ರೆ ಬರೀ ರೈತರ ಚಳುವಳಿ ಅಲ್ಲ ಯಾರು ಊಟ ಮಾಡ್ತಾರೋ ಅವ್ರಿಗೆ ಸಂಬಂಧಪಟ್ಟಂತ ಚಳವಳಿ ಆಗಿರೋದ್ರಿಂದ ತಾವೆಲ್ಲರೂ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನು ಕೇಳ್ಕೊಳ್ತೀನಿ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ